ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್. ನಾನು ರಮ್ಯಾ. ಯಾದಗಿರಿ ನಗರದ ಹಾಲಿನ ಪಾರ್ಲರ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹಾಲಿನ ಪಾಕೆಟ್ಗಳನ್ನ ಕಳ್ಳತನ ಮಾಡಿ ಕೆಲ ಪುಂಡರು ಪರಾರಿಯಾಗ್ತಾ ಇರುವಂತಹ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಸದ್ಯ ಈ ಯುವಕರ ಗ್ಯಾಂಗ್ ಒಂದು ಬೈಕ್ಗಳ ಮೂಲಕ ಆಗಮಿಸಿ ನಸುಕಿನ ಜಾವ ಹಾಲಿನ ಪಾರ್ಲರ್ ಹೊರಭಾಗದಲ್ಲಿ ಇರುವಂತಹ ಹಾಲಿನ ಪ್ಯಾಕೆಟ್ಗಳನ್ನ ಕಳ್ಳತನವೆಸಗಿ ಪರಾರಿಯಾಗ್ತಾ ಇರುವಂತಹ ಘಟನೆಯಿಂದ ಯಾದಗಿರಿ ನಗರದ ಹಾಲು ಮಾರಾಟಗಾರರು ಕಂಗಾಲಾಗಿದ್ದಾರೆ. ಇನ್ನು ನಗರದಲ್ಲಿ ಒಟ್ಟು 18 ಹಾಲಿನ ಪಾರ್ಲರ್ಗಳು ಇದ್ದು ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಕಳ್ಳರ ಕಾಟದಿಂದ ಹಾಲು ಮಾರಾಟಗಾರರಿಗೆ ದಿಕ್ಕು ತೋಚದಂತಾಗಿದೆ. ಕಳೆದ 2 ತಿಂಗಳಿಂದ ಯುವಕರ ಗ್ಯಾಂಗ್ ಒಂದು ಹಾಲು ಕಳ್ಳತನ ಮಾಡುತ್ತಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಒಟ್ಟಿನಲ್ಲಿ ಕಳ್ಳರ ಕಾಟಕ್ಕೆ ಬೇಸತ್ತ ಹಾಲು ಮಾರಾಟಗಾರರು ಖದೀಮರು ಗ್ಯಾಂಗ್ ಪತ್ತೆ ಹಚ್ಚುವ ಮೂಲಕ ತಮಗಾಗ್ತಾ ಇರುವಂತಹ ನಷ್ಟವನ್ನ ತಡೆಯಬೇಕು ಅಂತ ಕೋರಿ ಯಾದಗಿರಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಫಾರಿನ್ ಪೋಸ್ಟ್ ಆಫೀಸ್ನಲ್ಲಿ ಬಟ್ಟೆಯಲ್ಲಿ ಮಾದಕ ವಸ್ತುಗಳನ್ನು ಸಾಗಿಸ್ತಾ ಇದ್ದಂತಹ ಇಬ್ಬರು ಆರೋಪಿಗಳನ್ನ ಎನ್ಸಿಬಿ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಅಂದ ಹಾಗೆ ರಾಮ್ಲಾ ಶಡಾಫಿ ಹಾಗೂ ಇಮ್ಯಾನ್ಯುವಲ್ ಮೈಕಲ್ ಬಂಧಿತರಾಗಿದ್ದಾರೆ. ಈ ಆರೋಪಿಗಳು ನೆದರ್ಲ್ಯಾಂಡ್ನಿಂದ ಬೆಂಗಳೂರಿಗೆ ಮಾದಕ ವಸ್ತುಗಳನ್ನ ಸಾಗಿಸ್ತಾ ಇದ್ರು. ಈ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದಂತಹ ಎನ್ಸಿಬಿ ಅಧಿಕಾರಿಗಳು ತಾಳಿ ಮಾಡಿ ಆರೋಪಿಗಳನ್ನ ಖೆಡ್ಡಾಕ್ಕೆ ಕೆಡವಿದ್ದಾರೆ. ಬಂಧಿತರಿಂದ 3,000 ಮಾತ್ರೆಗಳು ಹಾಗೂ 240 ಗ್ರಾಂ ಕೊಕೇನ್ ಜಪ್ತಿ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಅಭ್ಯರ್ಥಿ ಮಹಾಲಕ್ಷ್ಮಿ ಅವರ ಪತಿ ಶರಣಪ್ಪ ಪೂಜಾರಿಗೆ ಎದುರಾಳಿ ಅಭ್ಯರ್ಥಿ ಪಿಸ್ತೂಲ್ನಿಂದ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಕಲಬುರಗಿ ಜಿಲ್ಲೆಯ ಜೇಬುರ್ಗಿ ತಾಲೂಕಿನ ಚನ್ನೂರ ಗ್ರಾಮದಲ್ಲಿ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿದ್ದ ಮಹಾಲಕ್ಷ್ಮಿ ಪೂಜಾರಿಯನ್ನ ಕಣದಿಂದ ಹಿಂದೆ ಸರಿಯುವಂತೆ ಅವರ ಪತಿ ಶರಣಪ್ಪ ಪೂಜಾರಿಗೆ ಎದುರಾಳಿ ಅಭ್ಯರ್ಥಿ ವೀರಲಿಂಗ ಪೂಜಾರಿ ಎಂಬುವವರು ಬೆದರಿಕೆಯನ್ನ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ವೀರಲಿಂಗ ಪೂಜಾರಿ ತನ್ನ ಸಹಚರರೊಂದಿಗೆ ಕಾರಿನಲ್ಲಿ ಪಂಚಾಯಿತಿಗೆ ಕರೆದುಕೊಂಡು ಹೋಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಒಂದು ವೇಳೆ ನಾಮಪತ್ರವನ್ನ ವಾಪಸ್ ಪಡೆಯದೆ ಹೋದರೆ ನಿನ್ನ ಮನೆ ಬಳಿ ನಮ್ಮವರು ಇದ್ದಾರೆ, ನಿನ್ನ ಹೆಂಡತಿಯನ್ನ ಬಿಡೋದಿಲ್ಲ ಎಂಬ ಬೆದರಿಕೆ ಹಾಕಿರುವ ಹಿನ್ನೆಲೆ ಹೆಂಡತಿಯ ನಾಮಪತ್ರಕ್ಕೆ ಸೂಚಕರಾಗಿದ್ದ ಶರಣಪ್ಪ ಪೂಜಾರಿ ನಾಮಪತ್ರವನ್ನ ಹಿಂಪಡೆದಿದ್ದಾರೆ. ಈ ಕುರಿತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ